ಮೊಳಕಾಲ್ಮೂರು ತಾಲೂಕಿನಲ್ಲಿ ಒಬ್ಬ ಆದರ್ಶ ಗ್ರಾಮ ಪಂಚಾಯಿತಿಯ ಸದಸ್ಯ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಮ್ಪುರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡೇರಹಳ್ಳಿ ಗ್ರಾಮದ ಪಂಚಾಯಿತಿ ಸದಸ್ಯರಾದ ಬಸವರಾಜ್ ಅವರು ಕಡು ಬಡತನದಲ್ಲಿರುವ ಮೂರು ರೈತ ಕುಟುಂಬಕ್ಕೆ ಆಸರೆಯಾಗುವ ಮೂಲಕ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಪ್ರಸ್ತುತ ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ಜನರು ಪ್ರತಿನಿಧಿಗಳನ್ನು ಕೆಲವರಿಗೂ ಜನರ ಸೇವೆ ಎನ್ನುತ್ತಾರೆ. ಗೆದ್ದ ಮೇಲೆ ಜನರನ್ನೇ ಮರೆತು ಹೋಗುವ ಕಾಲಘಟ್ಟವಿದು. ಎಲ್ಲೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜ್ ರೈತರೇ ದೇಶದ ಬೆನ್ನೆಲುಬು ಅಂತ ತಿಳಿದು ರಾಜ್ಯ ಸರ್ಕಾರದಿಂದ ರೈತರಿಗೆ ಸರ್ಕಾರ ನೀಡುವ ಉತ್ತಮ ಯೋಜನೆಯಾಗಿದೆ. ಇದರಲ್ಲಿ ಎಸ್ಸಿ ಎಸ್ಟಿ ಸಮುದಾಯದವರಿಗೆ 90% ಸಬ್ಸಿಡಿ ಮೊತ್ತವನ್ನು ರಾಜ್ಯ ಸರ್ಕಾರ ಭರಿಸುತ್ತದೆ. ಉಳಿದ 10% ಮೊತ್ತವನ್ನು ರೈತರು ಪಾವತಿಸಬೇಕಾಗುತ್ತದೆ. ಆದರೆ ಸುಮಾರು 10% ಮೊತ್ತವನ್ನು ಬಸವರಾಜ್ ಅವರು ರೈತರಿಗೆ ಸಹಾಯ ಮಾಡಿದ್ದಾರೆ. ತೋಟಕ್ಕೆ ನೀರು ಹಾಯಿಸಲು ಆಸರೆ ಇಲ್ಲದ ಮೂರು ರೈತ ಕುಟುಂಬಕ್ಕೆ ತಮ್ಮ ಸ್ವತಃ ಹಣವನ್ನು ವ್ಯಯಿಸಿ ಹನಿ ನೀರಾವರಿ ಪದ್ಧತಿಯ ಡ್ರಿಪ್ ಪೈಪ್ಗಳನ್ನು ಕೂಡಿಸುವ ಮೂಲಕ ಆ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ. ಇತರೆ ರೈತರಿಗೆ ಹನಿ ನೀರಾವರಿ ಪದ್ಧತಿಯ ಉಪಯೋಗ ನೀರಿನ ಸದ್ಬಳಕೆ ಮಾಡಿಕೊಳ್ಳುವ ವಿಧಾನಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಬಸವರಾಜ್ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ತುಂಬಾ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಫೋಟೋ ಹಿಂಗೆ ತೆಗಿಬೇಕು, ಹಂಗಾದ್ರೆ ಕ್ಲೀನಸ್ ಬರುತ್ತೆ.